ಸರ್, ನಿಮಗಿಲ್ಲ ಅಂತೀವ, ಜನಕ್ಕೆ ಏನೇನೆಲ್ಲ ಕೊಟ್ಟಿದ್ದೀರಾ, ನಿಮ್ಗೊಂದು ಕಪ್ ಕಾಫಿ ಕೊಡಲ್ಲ ಅಂತೀವ, ಖಂಡಿತ ಕೊಡ್ತೀವಿ. ಲಕ್ಷ್ಮಿ ಸರ್ ಕೂತ್ಕೊಳ್ಳಿ. ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರ ಅಂತ, ನನಗೆ ಗೊತ್ತು. ಗೋಯ್ತಾ, ನಾನು ಆಗ್ಲೇ ಹೇಳಿಲ್ವನ, ಈ ಮನೆಯವ್ರದ್ದೆಲ್ಲ ತುಂಬ ದೊಡ್ಡ ಗುಣ ಅಂತ. ಸುಮ್ಮನೆ ನೀನು ಏನನ್ನ ಹೇಳ್ಬಿಟ್ಟೆ. ಹ್ಞೂ, ಕಾಫಿ ತುಂಬಾ ಚೆನ್ನಾಗಿದೆ. ಆದ್ರೆ ನಿಮ್ಮಂತ ದೊಡ್ಡ ಮನ್ಸಿರೋರು ಇನ್ನೂ ದೊಡ್ಡ ಮಂದಿ ಇರ್ಬೇಕು ಅಂತ ನನ್ನ ಆಸೆ. ಅಲ್ವೇನಾ ಗೋವಿಂದ? ಪರವಾಗಿಲ್ಲ ಸರ್, ನಾವು ಕಷ್ಟಪಟ್ಟು ನಿಯತ್ತಿಂದ ದುಡ್ದು ಈ ತರ ಚಿಕ್ಕ ಮನೇಲಿದ್ರು ಅದು ನಮ್ಗೆ ಅರಮನೆನೆ ಅಂತ ಅನ್ಸುತ್ತೆ. ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ, ನಂಗೆ ಗೊತ್ತು. ಆದರೆ ನೀವು ನನಗೆ ತಂಗಿ ಥರ. ನಿಮಗೆ ಚಿಕ್ಕ ಪುಟ್ಟ ಬಿಸ್ನೆಸ್ಸು, ಚಿಕ್ಕ ಪುಟ್ಟ ಸಾಲಗಳು, ಚಿಕ್ಕ ಮನೆ ಅಂದರೆ ನನಗೆ ದೊಡ್ಡದಾಗ ನೋವಾಗತ್ತೆ. ತಂಗಿ ಅಂದ್ರೆ ನಮಗೂ ಕಾಳಜಿ ಅಲ್ವಾ? ಏನ್ ಲಕ್ಷ್ಮಿ, ಬಂಪರ್ ಆಫರ್ ನಿನಗೆ, ರೌಡಿ ಮೇಡ್ ಅಣ್ಣ. ಅಲ್ಲ ಅಲ್ಲ ಅಲ್ಲ, ಸಾರಿ ಸಾರಿ, ರೆಡಿ ಮೇಡ್ ಅಣ್ಣ. ನಿಮ್ಮ ಯಜಮಾನರು ತುಂಬ ಕಾಮಿಡಿಯಾ ಮಾತಾಡ್ತಾರೆ. ನೀವು ತಂಗಿ ಅಂತ ಹೇಳಿದ್ರಲ್ಲ, ಅದಕ್ಕಿಂತ ಏನು ದೊಡ್ಡ ಕಾಮಿಡಿ ಇಲ್ಲ ಬಿಡಿ. ಮೇಡಮ್ ಟಿವಿ ನೋಡಿದ್ರಾ? ಈಗಲೇ ನೋಡಿ ಮೇಡಮ್, ಯಾವ ಚಾನಲ್ ಆಗಿದ್ರು ಲಕ್ಷ್ಮೀದೇ ಸುದ್ದಿ. ಅದಷ್ಟೇ ಅಲ್ಲ ಮೇಡಮ್, MLA ನರಸಿಂಹಮೂರ್ತಿ ಅವ್ರನ್ನ ಮಟ್ಟಾಕಿದ ಲಕ್ಷ್ಮಿ ಅಂತ ಬರ್ತಾ ಇದೆ. ಒಂದು ಡ್ರಗ್ಸ್ ಗೋಡೌನ್ ಸೀಸ್ ಆದ್ರೆ ಸಾಲ್ದು, ಅದ್ರ ಮೂಲ ಎಲ್ಲಿದೆ, ಅದ್ರ ಹಿಂದೆ ಯಾರ್ಯಾರಿದಾರೋ ಅವ್ರೆಲ್ರಿಗೂ ಶಿಕ್ಷೆ ಆಗ್ಲೇಬೇಕು. ಲಕ್ಷ್ಮಿಯವರು ಸರಿಯಾಗಿ ಹೇಳ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ಡ್ರಗ್ಸ್ ಮಾಫಿಯಾ ತನಿಖೆನ ಕೈ ಬಿಡಬಾರ್ದು ಅಂತ ನಾವೆಲ್ಲರೂ ಲಕ್ಷ್ಮಿಯವ್ರ ಜೊತೆ ಕೈಗೂಡಿಸಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆನ ಒತ್ತಾಯಿಸೋಣ. ಮೇಡಮ್, ಮೇಡಮ್ ಲೈನಲ್ಲಿದ್ದೀರಾ? ಹೇಳು. MLA ಏನೋ ಮಾಡಕ್ ಹೋಗಿ ಇನ್ನೇನೇನೋ ಆಗಿದೆ. ಈಗ ಲಕ್ಷ್ಮಿನೇ ಫೇಮಸ್ ಆಗ್ತಾ ಇದ್ದಾಳೆ.
ಅವಳು ಫೇಮಸ್ ಆಗ್ತಾ ಇಲ್ಲ, ಕುರಿ ತರ ಕೊಬ್ಬುತ್ತಾ ಇದ್ದಾಳೆ. ಕುರಿ ಕೊಬ್ಬದಷ್ಟು ಲಾಭ ಯಾರಿಗೆ ಹೇಳು? ಆದ್ರೂ ಮೇಡಮ್, ಎಮ್ ಎಲ್ ಎ ಬುದ್ಧಿ ಇಲ್ವಾ? ಬುದ್ಧಿ ಇರದೇ ಇರಬಹುದು, ಆದ್ರೆ ದ್ವೇಷ ಇದೆಯಲ್ಲ ಮೇಡಮ್. ಅವ್ರಿಗೆ ಅವಳ ಮೇಲೆ ಹುಟ್ಟಿರೋ ದ್ವೇಷ ನಮ್ಮ ಬತ್ತಳಿಕೆಗೊಂದು ಬಾಣ ಆಗತ್ತೆ. ಅಂದ್ರೆ ಮೇಡಮ್, ಅವಳ ವಿರುದ್ಧ ದ್ವೇಷ ಹುಟ್ಟೋದು ಅವನಿಗೆ, ಆದ್ರೆ ಅವಳ ನಾಶಕ್ಕೆ ಅದೇ ದ್ವೇಷನ ಗಾಳವಾಗಿ ಉಪಯೋಗಿಸೋದು ನಾನು. ಏನ್ ನರಸಿಂಹಮೂರ್ತಿಗಳೇ, ಚೆನ್ನಾಗಿದ್ದೀರಾ? ಹೇಗ್ ನಡೀತಾ ಇದೆ ನಿಮ್ ರಾಜ್ಯಭಾರ ಎಲ್ಲ? ಯಾಕ್ರಿ ಸುಮ್ಮನಾಗಿದ್ದೀರಾ? ಅವತ್ತೇನೋ ಟಿವಿ ನೋಡ್ಲಿಲ್ಲ, ನೆನ್ನೆನೂ ಟಿವಿ ನೋಡ್ಲಿಲ್ವಾ? ಅಥವಾ ಇವತ್ತು ಹಾಕ್ಲಾ ಇಲ್ಲಿ? ಅದು ಗುರುಗಳೇ, ಏನಾಯ್ತು ಅಂದ್ರೆ ಸುಮ್ಮನೆ ಇರ್ರಿ. ಅವತ್ತು ನೋಡಿದ್ರು ಪೊಲೀಸ್ನವ್ರ ಹತ್ರ ಜಗಳ ಮಾಡಿ ನ್ಯೂಸ್ ಮಾಡಿದ್ರಿ, ಇವತ್ತು ಹೆಣ್ಮಗಳ ಹತ್ರ ಜಗಳ ಮಾಡಿ ಮತ್ತೆ ನ್ಯೂಸ್ ಮಾಡ್ತಾ ಇದ್ದೀರ. ವೇಳೆ ನಿಮ್ಗೆ ನ್ಯೂಸ್ ಮಾಡಲೇಬೇಕು ಅನ್ನೋದಾದ್ರೆ ಯಾವ್ದಾದ್ರು ಸಿನಿಮಾ ಗಿನಿಮಾ ಮಾಡಿ. ಅದಾಗದೆ ನ್ಯೂಸ್ ಆಗುತ್ತೆ, ಅದು ಬಿಟ್ಟು ಇಲ್ಲಿ ಬಂದು ಇಲ್ಲಿ ನಾನ್ ಸೆನ್ಸ್ ಥರ ಬಿಹೇವ್ ಮಾಡ್ತೀರಂತ್ರಿ. ನಂಗೆ ಗೊತ್ತು ನೀವು ಹಿಂಗೇ ಹೇಳ್ತೀರಾ ಅಂತ, ನನಗೆ ಗೊತ್ತು. ಅದಕ್ಕೆ ನಾನು ಬೆಳಿಗ್ಗೆನೆ ಬರ್ಬೇಕಾರೇ ಟಿವಿ ನೋಡ್ಕೊಂಡು ಬಂದೆ. ಲಕ್ಷ್ಮಿ ಇದ್ದಾಳಲ್ಲ ರೀ ನರಸಿಂಹಮೂರ್ತಿಗಳೇ, ಸಚಿವ ಸ್ಥಾನದ ಆಕಾಂಕ್ಷೆ ನೀವು, ನೀವೇ ಹೀಗೆ ಮಾಡಿದ್ರೆ ಹೇಗ್ರಿ? ಓಹೋ ನಂಜುನ್ ಸ್ವಾಮಿಗಳೇ, ಓಸುತ್ತೆ ನೀವು ಡಿ ನೋಟಿಫಿಕೇಶನ್ ಅಲ್ಲಿ ಕೆರ್ಕೊಂಡು ಕೆರ್ಕೊಂಡು ತಿಂದಾಗ ನಾನು ಹೆಲ್ಪ್ ಮಾಡಿಲ್ವೇ, ಮರ್ತೋಗ್ಬಿಟ್ರ? ಅದಕ್ಕೆ ಮಹಿಳೆಯರ ಮೇಲೆ ಕೂಗಾಡೋದ? ಓ ರತ್ನ ಮೇಡಮ್ ಅವ್ರೆ, ನೀವು ಮಹಿಳೆಯರನ್ನ ಉಪಯೋಗಿಸ್ಕೊಂತಾನೆ ಈ ಮಟ್ಟಕ್ಕೆ ಬಂದಿರೋದು? ನಿಮಗೂ ಮಹಿಳೆಯರ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ನಮಗೂ ಗೊತ್ತು. ಮಾತಾಡ್ಬೇಡಿ, ನೀವು ಅಂತ ಆಗ್ಲೇ ಹೇಳೋದ್ನಲ್ಲ, ಮಾತಾಡ್ಬೇಡಿ. ಯಾವ ಮಾತನ್ನು ಕೇಳೋ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಿಮ್ಮಂಥವರಿಂದ ನಮ್ಮ ಇಡೀ ಪಾರ್ಟಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಒಂದು ಪ್ರಾಬ್ಲಮ್ ಇಂದ ಬಚಾವಾದೆ ಅಂದ ತಕ್ಷಣ ತುಂಬಾ ಖುಷಿ ಪಡ್ಬೇಡ, ಯಾಕಂದ್ರೆ ಆ ಖುಷಿ ಜಾಸ್ತಿ ದಿನ ಇರೋದಿಲ್ಲ. ತಲುಪಿದ್ರಲ್ಲೇ ತಪ್ಪಿಸ್ಕೊಂಡೆ, ಇಲ್ಲ ಅಂದಿದ್ರೆ ಇವತ್ತು ನೀನು ಕಾರ್ ಮುಂದೆ ಇರ್ತಿರ್ಲಿಲ್ಲ, ಕಂಬಿ ಹಿಂದೆ ಇರ್ತಿದ್ದೆ. ಮುಚ್ಚೆ ಬಾಯಿ.